ಸೌಂಡನ್ನು ಚೆಕ್ ಮಾಡೋಕ್ಕಿಂತ ಮೊದಲೇ ನಾವು ವಿಡಿಯೋಕ್ಕೆ ಹೋಗ್ಬೇಕೀಗ. ಇವಾಗ ಸಿಗ್ನಲ್ಗಿದೆ ಅದು, ಇವಾಗ ವಿಡಿಯೋಕ್ಕೆ ಬಂದಿವೆ ನಾವು. ಈ ಟೈಮಿಗೆ ಮತ್ತೆ ಓಕೆ ಹೊಡೋದು. ನಮಸ್ಕಾರ ರೀ. ಇವತ್ತಿನ ಆದಿಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆಲ್ಲ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ಯಾರ್ಯಾರು ಆದಿಶಕ್ತಿ ಸಂಘದೊಳಗೆ ಯಾರ್ಯಾರು ಬಂದಿರಿ ಅನ್ನೋದು ಸ್ವಲ್ಪ ನಾನು ಹಾಜರಾತಿ ತೊಗೊತೇನೆ. ಸ್ವಲ್ಪ ನೀವು ಬಂದವರೇ ಹೇಳಿರಿ. ಲಕ್ಷ್ಮೀ ಆದಪ್ಪನವ್ರೆ ಬಂದಿರೇನ್ರಿ? ಮುತ್ತವ್ವ ಚೇರ್ ದೇವಿನ ಮರದ್ ಸಾವಿತ್ರಿ ಬ ಸವಣೂರ್ ಪಾರ್ವತಿ ಸಮ್ ಮನಗುಂಡಿ ಲಕ್ಷ್ಮೀ ಆದಪ್ಪನವರ್ ಮುತ್ತವ್ವ ಚೇರ್ ಬೇವಿನಮರ ಸಾವಿತ್ರಿ ಬ ಸವಣೂರ್ ಸಂಘದೊಳಗೆಲ್ಲ ಅವ್ರು ಮತ್ತೆ ಯಾರು ಬಂದಿದ್ದಾರೆ? ಏನು ಹೇಳಿದ್ರಿ ನಿಮ್ಮ ಹೆಸರು? ನೋಡಿ, ಇವತ್ತಿನ ದಿನ ಹೆಸರು ಕಾಳಿಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗೈತಿ. ಹೆಸರು ಕಾಳಿನ ಬಗ್ಗೆನೇ ನಾವು ಯಾಕೆ ಮಾಡಬೇಕಂತಂದ್ರೆ, ನಾವೆಲ್ಲರೂ ಹೆಸರು ಕಾಳು ಬೆಳೆಯುವಂಥ ಪ್ರದೇಶದೊಳಗಿರೋದ್ರಿಂದ ಹೆಸರು ಕಾಳಿಗೆ ಹೆಚ್ಚನೆಚ್ಚು ರೋಗಗಳು ಬರ್ತಿರ್ತವೆ. ಅಂಥ ರೋಗಗಳು ಯಾವುದ್ರ ಏನು ಒಂದು ಬೀಜೋಪಚಾರ ಮಾಡಿದರೆ ನಮ್ಮ ರೋಗಾಣುಗಳು ಬರೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಆ ಸಿನಿಮಾ ಮುಖಾಂತರ ಇವತ್ತಿನ ದಿನ ತಿಳ್ಕೊಳ್ಳೋಣ. ಇದು ಹೆಸರು ಕಾಳಿಗೆ ಬೀಜೋಪಚಾರ ಮಾಡೋದನ್ನು ನಾವು ಬಿತ್ತನೆ ಮಾಡಿದರೆ ನಮ್ಮ ಇಳುವರಿ ಕಮ್ಮಿ ಆಗೋದು ಅಂತೂ ಗ್ಯಾರಂಟಿ. ಅದನ್ನು ನಾವು ಇಳುವರಿನ ಹೆಚ್ಚಿಸ್ಕೋಬೇಕಂದ್ರೆ ನಾವು ಬೀಜೋಪಚಾರನ ಮಾಡಾಕಬೇಕು ಅನ್ನುವಂಥದ್ದನ್ನು ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ. ದಯಮಾಡಿ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ, ಸಿನಿಮಾ ಮುಗಿಯುವವರೆಗೆ ವಿಷಯ ತಿಳ್ಕೊಳ್ಳೋವರೆಗೇನೆ ಯಾರು ದಯಮಾಡಿ ಮಾತಾಡೋದು ಅಥವಾ ನಡುವೆ ಎದ್ದು ಹೋಗೋದು ಹೋಗಬಾರ್ದು ಹಿಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ಒಂದು ಹೆಚ್ಚಿನದು ಹೇಳ್ಬೇಕಂತಂದ್ರೆ, ನಮ್ದೇನು ಮೊದಲು ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡ್ತೀನಿ, ನಿಮ್ಮ ಹತ್ರ ಯಾರ್ದತ್ರ ಫೋನ್ ಇದ್ರೂ ಎಲ್ಲರೂ ದಯಮಾಡಿ ಸ್ವಿಚ್ ಆಫ್ ಅನ್ನು ಮಾಡಿರಿ. ಎಲ್ಲರೂ ತಮ್ಮ ಮೊಬೈಲನ್ನು, ನೀವು ಏನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆಗಳನ್ನ ಕೇಳದಿದ್ರೆ ಪೂರ್ತಿಯಾಗಿ ಆ ಸಿನಿಮಾ ಮುಗಿದ ನಂತರ ಪ್ರಶ್ನೆಗಳನ್ನ ಕೇಳ್ರಿ, ಅದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಹಾಂ ರೀ, ಕ್ಲಿಯರಾಗಿ ಎಲ್ಲರಿಗಿನ ಬೋರ್ಡ್ ಕಾಣಿಸ್ದೇನ್ರಿ? ಇದ್ರಾಗ ಈ ಸ್ಕ್ರೀನ್ ಏನು ಬಿಡ್ತೇನೆ ನೋಡ್ರಿ, ಈಗ ಕರೆಕ್ಟಾಗಿ ಕಾಣಿಸ್ತಿಲ್ಲ. ನೋಡ್ರಮ್ಮ ಯಾರಿಗೆ ಕೇಳಿಸ್ತಿಲ್ಲ ನೋಡ್ರಿ, ಎಲ್ಲ ಇನ್ನಾರು ಕೇಳಿಸ್ತಿದ್ರಿ. ಬೀಜ ಏನ್ ಮಾಡ್ಬೇಕ್ರಿ? ನಾವು ಬಿತ್ತ ಬೀಜಗಳನ್ನು ನಾವು ಒಂದು ಹಾಳೆಯಲ್ಲಿ ನಾವು ಹಾಕ್ಬಿಡ್ಬೇಕ್ರಿ. ಹಾಕಂದ್ರೆ ಮುಂದೆ ಟೈಕೋಡ್ರಮ್ಮ ಇದ್ರಿ, ಇದು ಕೃಷಿ ಇಲಾಖೆಗೆ ಸಿಗ್ತದೆ. ಇವ್ರೆ ಇವತ್ತು ನಾನು ಚಿಕ್ಕಪ್ಪ ಗ್ರಾಮದ ರೈತರಿಗೆ ಬೀಜ ಯಾವ ರೀತಿ ಉಪಚಾರ ಮಾಡಕ್ಕೆ ಗೊತ್ತ ಹೇಳ್ತಿದ್ರೆ, ಈ ಬೀಜೋಪಚಾರ ಮಾಡೋ ಇಲ್ಲಿನ ರೈತನ ತಿಳ್ಕೊಡ್ತೀನಿ. ಈಗ ಬೀಜ ಕೂಡಲೇ ಅಂತೇಳಿ ಈಗ ಬಿತ್ತಕ್ಕಿಂತ ಮುಂಚೆ ನಾವು ಅದಕ್ಕೆ ಬೀಜೋಪಚಾರ ಮಾಡ್ಬೇಕಪ್ಪ. ಬೀಜೋಪಚಾರ ಮಾಡೋದು ಈಗ ನಾವು ಬೀಜೋಪಚಾರ ಮಾಡ್ಬೇಕಾದ್ರೆ ಸಾಮಗ್ರಿಗಳು ಬೇಕಲ್ರಿ. ಈಗ ನಾವು ಬಿತ್ತನೆ ಬೀಜಗಳು ರೀ ಸರಿಯಾಗಿ ಹುಟ್ಟಲಿ ಆಮೇಲೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೇವೆ, ನಾವು ಮನುಷ್ಯರಾದಂಥವ್ರು ದವಾಖಾನೆಗೆ ತೋರಿಸ್ತಿರ್ತೇವೆ. ಅದೇ ರೀತಿನೂ ನಾಳೆ ನಮ್ಮ ಬೆಳಿತಕ್ಕಂಥ ಬೆಳೆನೂ ಒಂದು ಒಳ್ಳೆ ರೀತಿಯಿಂದ ಬರಲಿ, ಒಳ್ಳೆ ರೀತಿಯಿಂದ ನಮ್ಗೆ ಹೆಚ್ಚಿನ ಫಸಲು ಸಿಗಲಿ ಅಂತೇಳಿ ಆನಂತರ ನೀರು, ಆನಂತರ ಕೃಷಿ ಇಲಾಖೆಯಲ್ಲಿ ಸಿಗುವಂಥ ಟೈಕೋಡ್ರಮರಿ ಇವು ಮೊದಲು ನಾವು ಒಂದು ಇಟ್ಕೊಳ್ಬೇಕ್ರಿ. ನೋಡ್ರಿ, ಕೃಷಿ ಇಲಾಖೆಯೊಳಗೆ ಟೈಕೋಡರ್ಮ ಅಂತೇಳಿ ಸಿಗುತ್ತೆ ಬೀಜೋಪಚಾರಕ್ಕೆ ಬೇಕಾಗುವಂಥ. ಇಲ್ಲಿವರೆಗೆ ಎಲ್ಲರೂ ಸಿನಿಮಾ ನೋಡಿದಿರಲ್ಲ, ಯಥಾಚಿತ್ತಿಂದ ನೋಡಿದಿರಿ, ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು? ಬಿಟ್ಟು ಈಗ ಔಷಧ ಉಪಚಾರ ಮಾಡೇ ಬಿತ್ತಬೇಕು.
ಸಿನಿಮಾ ನೋಡಿದ್ರೆ ನಾವು ಯಾರು ಇದನ್ನ ಅಳವಡಿಕೆ ಮಾಡ್ಕೊಳ್ಳೋದು. ತಿಳ್ಕೊಂಡು ಒಳ್ಳೆ ರೀತಿಯಿಂದ ಕೂತ್ಕೊಂಡು ಎಲ್ಲರೂ ತಿಳ್ಕೊಂಡಿದ್ದಕ್ಕೆ ಹಾಗೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ಹಾಗೆ ಗೊತ್ತಿದ್ದಂತ ತಿಳಿಸಿದ್ವಿ. ಗೊತ್ತಿಲ್ಲದಿಂದ ಮುಂದಿನ ವಾರ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೀನಿ. ಆದ ಕಾರಣ ನಿಮಗೆ ಇವತ್ತಿನ ದಿನ ವೈಬ್ ಹಾಗೂ ಡಿಜಿಟಲ್ ಗೇನ್ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೆ. ಇದನ್ನು ಆಫ್ ಮಾಡಬೇಕು, ಇದನ್ನು ಆಫ್ ಮಾಡಿ ಅಂದ್ರೆ ಒಂದು ವಯರ್ ಕಳೆದ್ರೂ ಮತ್ತೆ ನಮಗೆ ಸಿಗಲ್ಲ, ಸರಿಯಾಗಿ ಬ್ಯಾಗ್ ಒಳಗೆ ಹಾಕಿ ಇಟ್ಕೋಬೇಕು.